ಈಗ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಮಾಮೇಟಿಗಳಿಗೆ ಬ್ಲ್ಯಾಕ್ಮೇಲ್ ಮಾಡಿ ಎದುರಿಸಿ ಅವರಿಂದ ಈ ರೀತಿ ಒಪ್ಪಿಗೆಯನ್ನು ಪಡ್ಕೊಂಡಿದ್ದಾರೆ ಸರ್ಕಾರ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ನೇರವಾದಂತಹ ಆರೋಪ ನಾನು ಸ್ವಾಮೀಜಿ ಅವರಿಗೆ ಅವರು ಮುಖ್ಯಮಂತ್ರಿಗಳು ಒತ್ತಡಗಳು ಹಾಕಿದ್ದಾರೋ ಎದರಿಕೆ ಹುಟ್ಟಿಸಿದ್ದಾರೋ ಅದು ಯಾವುದು ನಾನು ಸೀರಿಯಸ್ ಆಗಿ ತಗೊಳ್ಳಲ್ಲ ಇದೇನು ಕಳೆದ 3 ದಿನಗಳ ಹಿಂದೆ ಹೇಳ್ತೀನಿ ಕಳೆದ 3 ದಿನಗಳ ಹಿಂದೆ ಏನೇ ಒಂದು ಮೀಸಲಾತಿ ಬಗ್ಗೆ ಒಂದು ಘೋಷಣೆ ಮಾಡ್ಕೊಂಡಿದ್ದಾರೆ ಅದು ಮಕ್ಕಳ ಆಟಕ್ಕೆ ಆಡಿದ್ದಾರೆ ಅಷ್ಟೇ ಒಂದು ಆಯೋಗ ಅಂತ ರಚನೆ ಮಾಡ್ಕೊಂಡಿದ್ದಾರೆ ಆಯೋಗ ಏನಾದರೂ ಇವರೇ ಮಾಡಿರೋ ಆಯೋಗ ಅವರಿಂದ ಏನಾದರೂ ರೆಕಮೆಂಡೇಷನ್ ತಗೊಂಡಿದ್ದಾರಾ ಅವರಿಂದ ಏನಾದರೂ ಸಲಹೆ ತಗೊಂಡಿದ್ದಾರಾ ಯಾವ ಆಧಾರದ ಮೇಲೆ ಈ ಮೀಸಲಾತಿಯನ್ನು ಕಾನೂನಾತ್ಮಕವಾಗಿ ವೈಜ್ಞಾನಿಕವಾಗಿ ಯಾವ ಲೆಕ್ಕಾಚಾರ ಮಾಡಿ ಇದಕ್ಕೆ ಇವತ್ತು ನೆನ್ನೆ ಘೋಷಣೆ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದಾರೆ ತರತುರಿನಲ್ಲಿ ಒಂದು ವಾರ ಆದರೂ ಚುನಾವಣೆ ಡಿಕ್ಲೇರ್ ಆಗುತ್ತೆ ಇದು ಕಾಗದದಲ್ಲಿ ಇರ್ತದೆ ಈ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷ ಏನು ಹೇಳಿದ್ದಾರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇದೆಲ್ಲವನ್ನ ಸ್ಕ್ರಾಪ್ ಮಾಡಾಕ್ತೀವಿ ಅಂತ ಹೇಳಿದ್ದಾರೆ ಸ್ಕ್ರಾಪ್ ಮಾಡಾಕ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಬಿಜೆಪಿಯ ಈ ಮೀಸಲಾತಿ ಏನು ಘೋಷಣೆ ಮಾಡ್ಕೊಂಡಿದ್ದಾರೆ ಇವತ್ತು 9 ಶೆಡ್ಯೂಲ್ ನಲ್ಲಿ ನಿಮ್ಮ ಎಸ್ಸಿ ಎಷ್ಟು ಇದು ಅದೇ ಇಂಪ್ಲಿಮೆಂಟ್ ಆಗಲ್ಲ ಸದ್ಯಕ್ಕೆ ಅಲ್ಲೊಂದು ಹೂ ಮುಡಿಸಾಯಿತು ಈಗ ಒಕ್ಕಲಿಗರು ವೀರಶೈವರಿಗೆ ಹೂ ಮುಡಿಸಕ್ಕೆ ಹೊರಟವರೆ ಇದು ಮುಂದೆ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲೆಲ್ಲಿ ಹೋಗಿ ನಿಲ್ಲುತ್ತೋ ಯಾರಿಗೆ ಗೊತ್ತು ಇದು ಯಾವುದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದಲ್ಲ ಮೀಸಲಾತಿಯನ್ನು ಯಾರೂ ಕೊಡಲಿಲ್ಲ ನಾನು ಕೊಟ್ಟುಬಿಟ್ಟೆ ಪಾಪ ಹೇಳ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ವೇದಿಕೆ ಮೇಲೆ ನೋಡಿದೆ ನೀವು 3 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದ ತಕ್ಷಣ ಇದರ ಬಗ್ಗೆ ಸರಿಯಾದ ರೀತಿ ಕ್ರಮ ತಗೊಂಡಿದ್ರೆ ನಾನು ಮೆಚ್ಚುಕತಾ ಇದ್ದೆ ಇದು ಚುನಾವಣೆ ಈ 4 ದಿನ ಚುನಾವಣೆ ದಿನಾಂಕ ಘೋಷಣೆ ಆದರೆ ಇದು ಯಾವುದು ಇವತ್ತು ಕಾರ್ಯರೂಪಕ್ಕೆ ಬರಲ್ಲ ಅದು ಅದು ಅವರು ಮಾಡಿರತಕ್ಕಂತ ಉದ್ದೇಶ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಿಜೆಪಿಯ ಈ ದೇಶ ಒಡೆದು ಆಳ್ತಕ್ಕಂತ ನೀತಿ ಏನಿದೆ ಇವತ್ತು ಆ ರೀತಿಯ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ರಿಂದ ಮುಸ್ಲಿಮಾನ್ ಸಮಾಜ ಬೀದಿಗೆ ಇಳಿದು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ರೆ ಆಗ ನಾವು ಒಕ್ಕಲಿಗರು ಲಿಂಗಾಯತರು ಮತವನ್ನು ಪಡೆಯಲಿಕ್ಕೆ ಬಹಳ ಅನುಕೂಲವಾದ ವೇದಿಕೆ ಸಿದ್ಧ ಆಗುತ್ತೆ ಈ ಸಂಘರ್ಷ ಆಗಬೇಕು ಈ ರಾಜ್ಯದಲ್ಲಿ ಬೆಂಕಿ ಹಚ್ಚಬೇಕು ಅದಾದರೆ ನಮಗೆ ಅನುಕೂಲ ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇವರು ಕೈಗೊಂಡಂಥ ಕಾರ್ಯಕ್ರಮ ಇದು ಘೋಷಣೆ ಸದ್ಯ ಇವತ್ತು ಮುಸ್ಲಿಮಾನ್ ಸಮಾಜ ಶಾಂತಿಯುತವಾಗಿ ಅವರೇನು ಹೊರಟಿದ್ದಾರೆ ಅವ್ರಿಗೆ ಹೇಳ್ತೀನಿ ನಾನು ಇದನ್ನು ಬೀದಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ ಕಾನೂನಲ್ಲಿ ಹೋರಾಟ ಮಾಡಬೇಕು ಯಾವುದೇ ಸಮಾಜಗಳಾದರೂ ಯಾವುದೇ ಸಮಾಜಗಳಾದರೂ ಇವತ್ತು ಒಳಮೀಸಲಾತಿ ಅಂತ ಹೇಳಿದ್ದಾರೆ ಎಲ್ಲಿದೆ ಯಾವ ಆಧಾರದ ಮೇಲೆ ಮಾಡಿದ್ದೀರಿ ಯಾವ ಆಧಾರದ ಮೇಲೆ ಮಾಡಿದ್ದೀರಿ ಅದಕ್ಕೆ ಎಲ್ಲಿ ಸತ್ವ ಇದೆ ನಿಮ್ಮದು ನೀವು ಘೋಷಣೆ ಮಾಡಿರತಕ್ಕಂಥದ್ದಕ್ಕೆ ಇದು ಇವರು ಮಾಡಿದ್ದ ಉದ್ದೇಶವೇ ಹಿಂದೂ ಮತ್ತು ಮುಸಲ್ಮಾನ್ ಸಮಾಜದಲ್ಲಿ ಇವತ್ತು ಸಂಘರ್ಷ ಬೀದಿಗೆ ಬಂದರೆ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಒಂದೇ ಕಾರಣಕ್ಕೆ ಈ ರೀತಿಯ ಯಾವುದೇ ರೀತಿಯ ಮುಂಜಾಗ್ರತೆ ತೀರ್ಮಾನಗಳ ಒಂದು ಸಲಹೆಗಳನ್ನು ಸರಿಯಾದ ರೀತಿ ತೆಗೆದುಕೊಳ್ಳದೆ ಅಡ್ಡಾದಿಡ್ಡಿನಲ್ಲಿ ಇದು ಮಾಡಿರ್ತಕ್ಕಂಥ ಉದ್ದೇಶವೇ ಚುನಾವಣೆಯಲ್ಲಿ ಇವತ್ತು ಸಂಘರ್ಷ ಉಂಟು ಮಾಡಿ ಬೆಂಕಿ ಹಚ್ಚಿ ಸಮಾಜದಲ್ಲಿ ಮತ ಪಡೆಯಲಿಕ್ಕೋಸ್ಕರವಾಗಿ ಈ ಸರ್ಕಾರ ತೆಗೆದುಕೊಂಡಂತ ಘೋಷಣೆ ಇದು ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ